ರಿಯಾಲಿಟಿ ಶೋಸ್ ಮೂಲಕ ನಕ್ಕು ನಗಿಸಿ ಹೊಟ್ಟೆ ಹುಣ್ಣಾಗಿಸಿದ ಟಾಕಿಂಗ್ ಸ್ಟಾರ್ ಈಗ ಡೈರೆಕ್ಷನ್ ಕ್ಯಾಪ್ ತೊಟ್ಟಿದ್ದಾರೆ ಇಷ್ಟು ದಿನ ಕೇವಲ ನಟನಾಗಿ ನಾವು ನೋಡಿದ್ವಿ ಅದಲ್ಲದೆ ಕೆ ರಿಯಾಲಿಟಿ ಶೋಸಲ್ಲೇ ಅವ್ರ ಚಮತ್ಕಾರವನ್ನು ನೋಡಿದ್ವಿ ಈಗ ಡೈರೆಕ್ಷನ್ ಕ್ಯಾಪ್ ತೊಟ್ಟಿದ್ದಾರೆ ಯಾವ ರೀತಿ ನಿಭಾಯಿಸ್ತಾರೆ ಅನ್ನುವಂಥದ್ದು ಮತ್ತು ಜವಾಬ್ದಾರಿ ಹೇಗಿದೆ ಅದು ಸಿನಿಮಾ ಟೈಟಲ್ ಯಾಕೆ ಅಷ್ಟು ಕ್ಯಾಚಿಯಾಗಿ ಇಟ್ಟಿದ್ದಾರೆ ಪ್ರತಿಯೊಂದು ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಸೃಜನ್ ಸರ್ ನಮಸ್ತೆ ಫಸ್ಟ್ ಆಫ್ ಆಲ್ ವೆರಿ ಆಲ್ ದ ಬೆಸ್ಟ್ ನಿಮ್ಮ ಸಿನಿಮಾಗೆ ಯಾಕಂದರೆ ಇಡೀ ದೊಡ್ಡ ಕಲಾವಿದರ ತಾರಗಳನ್ನೇ ಇಲ್ಲಿ ಇವತ್ತು ನೆಲೆಸಿತ್ತು ಸ್ಟೇಜ್ ಮೇಲೆ ಬಂಡೆ ಮಕ್ಕಳಮ್ಮ ಒಂದು ವಿಶಿಷ್ ವಿಶಿಷ್ಟವಾದಂತಹ ಶಕ್ತಿ ಇರುವಂತಹ ದೇವಾಲಯ ಇದು ಯಾಕೆ ಈ ದೇವಾಲಯ ನೀವು ಚೂಸ್ ಮಾಡಿಕೊಂಡ್ರಿ ಇದಕ್ಕಿಂತ ಮೊದಲು ನಿಮ್ಮ ಸಿನಿಮಾ ಕೂಡ ಇಲ್ಲೇ ಮುಹೂರ್ತನೇ ನೆರವೇರಿತ್ತು ಇಲ್ಲಿ ಒಂದು ಈ ದೇವರನ್ನ ನಾನು ತುಂಬ ನಂಬ್ತೀನಿ ನನಗೆ ಒಂದು ಅಂದ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಒಂದು ಒಂದು ಆಪರ್ಚುನಿಟಿ ಸಿಕ್ತು ಈ ದೇವಸ್ಥಾನದ ಹೆಬ್ಬಾಗ್ಲು ಮಾಡಿಸಿದ್ದಕ್ಕೆ ಈ ಹೆಬ್ಬಾಗ್ಲು ಮಾಡಿಸ್ಬೇಕಾದ್ರೆ ನಾನು ಒಂದು ಶಶಿ ಕೇಳಿದೆ ಯಾರು ಇಲ್ಲ ಅಣ್ಣ ಮಾಡಿಸ್ತಾ ಇದ್ವಿ ಅಂತ ನಾನು ಮಾಡಿಸ್ಕೊಡ್ತೀನಿ ಕಣ ಅಂತಂದೆ ಸೊ ಹಾಗಾಗಿ ಇದೊಂದು ಪರ್ಮನೆಂಟಾಗಿ ನಾನೊಂದು ದೇವರಿಗೆ ಇಷ್ಟಪಟ್ಟು ಮಾಡಿಸ್ತಂಥದ್ದು ಆ್ಯಂಡ್ ಯಾಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ಯಾವ ಕೆಟ್ಟುಕಣ್ಣು ಬೀಳ್ದೆ ಇರೋದು ಆಮೇಲೆ ತುಂಬ ಪಾಸಿಟಿವ್ ಆಗಿರುವಂಥ ಒಂದು ಜಾಗ ಸೊ ಹಾಗಾಗಿ ಇಲ್ಲೇ ಮಾಡ್ತೀನಿ ಜಿ ಎಸ್ ಟಿ ಅನ್ನುವಂಥದ್ದು ಕ್ಯಾಶುಲ್ ಆಗಿ ನಮ್ಗೆ ನೋಡೋದಾದ್ರೆ ಜಿ ಎಸ್ ಟಿ ಎಲ್ರಿಗೂ ಗೊತ್ತಿರೋದೇ ಏನು ಕಟ್ಟೋದು ಅದ್ರಿಂದ ಏನು ಎಫೆಕ್ಟ್ ಆಗಿತ್ತು ಅದರಿಂದ ಮತ್ತೆ ಎಷ್ಟು ಜನಕ್ಕೆ ಏನು ತೊಂದರೆ ಆಗ್ತಿದೆ ಅನ್ನುವಂಥದ್ದು ಇರ್ಬೋದು ಮತ್ತು ಆದಾಯ ಅನ್ನುವಂಥದ್ದು ಇರ್ಬೋದು ನೀವು ಯಾಕೆ ಜಿ ಎಸ್ ಟಿ ಅನ್ನುವಂಥದ್ದು ಪ್ಲಸ್ ಕೆಳಗಡೆ ನಾವು ನೋಡೋದಾದ್ರೆ ಗೋಸ್ಟ್ ಗೋಸ್ಟ್ ಟ್ರಬಲ್ ಅನ್ನುವಂಥ ಕ್ಯಾಪ್ಷನ್ ಇದೆ ಯಾಕೆ ಕತೆನೇ ಅದು ಕತೆನೇ ಕತೆನೇ ಅಷ್ಟು ಪೂರ್ವಕವಾಗಿರೋದು ಒಂದಷ್ಟು ಸ್ಪಿರಿಚ್ಗಳ ಜೊತೆ ನಡೆಯುವಂಥ ಒಂದು ಕತೆ ಸೊ ಅವ್ರು ಯಾವ ಥರ ತೊಂದರೆಯಲ್ಲಿರ್ತಾರೆ ಯಾವ ಥರ ಹೊರಗೆ ಬರ್ತಾರೆ ಅದೇ ಕತೆ ಜಿ ಎಸ್ ಟಿ ಯಾಕೆ ಅಂತಂದರೆ ಇಟ್ಸ್ ಅ ವೆರಿ ಕ್ಯಾಚಿ ನೇಮ್ ಇಡೀ ದೇಶದಲ್ಲಿ ಜಿ ಎಸ್ ಟಿ ಗೊತ್ತಿಲ್ದಿರೋವಂಥವ್ರು ಯಾರೂ ಇರಲ್ಲ ಸೊ ನಮಗೆ ಯಾವುದೇ ಒಂದು ಪೋಸ್ಟರ್ ಬಿಡುಗಡೆ ಆಗಿರ್ಬೋದು ಸಿನಿಮಾ ಬಿಡುಗಡೆ ಆದಾಗ ಓ ಟಿ ಟಿಲಿರ್ಬೋದು ಏನೇ ಆಗಿರ್ಬೋದು ಅದು ಜಿ ಎಸ್ ಟಿ ಅಂತ ಬಂದ ತಕ್ಷಣ ಫಸ್ಟ್ ಕ್ಯಾಚಿ ಆಗುತ್ತೆ ಅದು ಸೊ ಹಾಗಾಗಿ ದಟ್ ಈಸ್ ಮಚ್ ಮೋರ್ ಈಸಿಯರ್ ಆ್ಯಂಡ್ ಗೋಸ್ಟ್ಸ್ ಇನ್ ಟ್ರಬಲ್ ಟನ್ವೇಸ್ ದ ಸ್ಟೋರಿ ಇದರಲ್ಲಿ ಒಂದಷ್ಟು ಜನ ಸ್ಪಿರಿಚ್ಗಳಿಗೆ ತೊಂದರೆ ಆಗಿದೆ ಅದರಿಂದ ಯಾವ ಥರ ಹೊರಗೆ ಬರ್ತದೆ ವೆರಿ ನೀಟ್ ನರೇಷನ್ ಅವತಾರ ಟು ಆ ಸಿನಿಮಾದಲ್ಲಿ ಬಳಸಿದಂತಹ ಕ್ಯಾಮ್ರಾ ನಿಮ್ಮ ಸಿನಿಮಾದಲ್ಲೂ ಈಗ ಬಳಸ್ತಾ ಇದ್ದೀರಾ ಸೊ ಇದು ಫಸ್ಟ್ ಕನ್ನಡದಲ್ಲಿ ಆಗ್ತಿರೋವಂಥ ಒಂದು ಪ್ರಯತ್ನ ಹಾಲಿವುಡ್ ಕ್ಯಾಮ್ರಾನ ಯಾಕೆ ನಿಮ್ಮಲ್ಲಿ ತಗೊಂಬರ್ಬೇಕು ಇದು ಒಂದು ಸ್ವಲ್ಪ ಗ್ರಾಫಿಕ್ಸ್ ವೈಸು ನಮ್ಮಲ್ಲಿ ಹೇಳಿದಾಗೆ ಆಲ್ಮೋಸ್ಟ್ ಒಂದು ಒಂದು ಕಾಲು ಗಂಟೆ ಗ್ರಾಫಿಕ್ಸ್ ಇದೆ ಸೊ ಅದಕ್ಕೆ ಬೇಕಾಗಿರುವಂತಹ ಒಂದು ಟೆಕ್ನಿಕಲಿ ಸಪೋರ್ಟ್ ಮಾಡುವಂಥ ಒಂದು ಕ್ಯಾಮ್ರಾ ಬೇಕಾಗಿತ್ತು ಆ್ಯಂಡ್ ಇದರಲ್ಲಿ ಮೇಜರ್ ಗ್ರಾಫಿಕ್ಸ್ ಅಂದರೆ ನಾವೇನು ಬೇರೆ ಕ್ರಿಯೇಟ್ ಮಾಡ್ತಾ ಇಲ್ಲ ಇರೋದನ್ನೇ ನಾವು ಒಂಚೂರು ಎನ್ಹಾನ್ಸ್ ಮಾಡ್ತಾ ಇರೋದ್ರಿಂದ ಆ ಥರದೊಂದು ಪ್ರಯತ್ನ ಪಡಬೇಕಾಯಿತು ಮತ್ತೊಂದು ಏನು ಸ್ಪೆಷಾಲಿಟಿ ನಿಮ್ಮ ಸಿನಿಮಾದ ಅಂದರೆ ನಿಮ್ಮ ಮಗ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ವೆರಿ ಸರ್ಪ್ರೈಸಿಂಗ್ ಆಗಿ ಅದನ್ನು ನೀವು ಇಟ್ಟಿದ್ರಿ ಇವತ್ತು ಅನೌನ್ಸ್ ಮಾಡಿದ್ರಿ ನಾಲ್ಕನೇ ತಲೆ ತಲೆಮಾರು ನಿಮ್ಮ ಒಂದು ಸಿನಿಮಾಗೆ ಈಗ ಕಾಲಿಡ್ತಾರಂತೂ ಅದು ಅಪ್ಪ ಮಾಡಿದ ಡೈರೆಕ್ಷನಲ್ಲೇ ಮಗ ಬರ್ತಿರೋ ಅಂಥದ್ದು ಎಸ್ ಮೂರು ಕೂಡ ಸರ್ ಒಂದು ಏನಂತ ಹೇಳಿದ್ರೆ ಡೈರೆಕ್ಟರ್ ಅಂದಿದ ತಕ್ಷಣ ಅವರು ಯಾರನ್ನೂ ಆಗೋದಿಲ್ಲ ಆ ಪಾತ್ರಕ್ಕೆ ಅವರು ಒಗ್ತಾರ ಅನ್ನುವಂಥದ್ದು ನೋಡಿದ್ಮೇಲೆ ತಗೋತಾರೆ ನಿಮಗೆ ಯಾಕೆ ನಿಮ್ಮ ಮಗನೇ ಈ ಒಂದು ಪಾತ್ರ ಮಾಡಬೇಕು ಯಾಕೆ ತಗೋಬೇಕು ಸ ನನಗೆ ಗೊತ್ತಿರಲಿಲ್ಲ ಅವನು ಅಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ ಆ್ಯಕ್ಚುಲಿ ನಾವು ಯೂಟ್ಯೂಬ್ಸ್ ಎಲ್ಲ ಮಾಡಬೇಕಾದ್ರೆ ಅವನು ಅಷ್ಟೇ ಲೀಲಾಜವಾಗಿ ನಾವು ಹೇಳ್ಕೊಡೋದಕ್ಕಿಂತ ಮುಂಚೆನೇ ಕಲ್ತ್ಕೊಂಡು ಮಾಡ್ತಾ ಇದ್ದ ಸೊ ದೇರ್ ಮಸ್ ದೇರ್ ಮಸ್ಟ್ ಬಿ ಸಮಿಂಗಲ್ಲ ಆಮೇಲೆ ಎಲ್ಲರಿಗೂ ಸಿಗಲ್ಲ ಈ ಥರ ನಾಲ್ಕು ತಲೆಮಾರು ಎಲ್ಲ ಎಲ್ಲಿ ಸಿಗುತ್ತೆ ಹೇಳಿ ಅದು ಅದೇ ಪ್ರೊಫೆಷನಲ್ ಇದ್ಕೊಂಡು ಇದು ಮಾಡಬೇಕು ಅಂತ ಡಾಕ್ಟರ್ಗಳಾಗಿರ್ತಾರೆ ಅದೆಲ್ಲ ಆಗಿರ್ತಾರೆ ಆದರೆ ಈ ಒಂದು ಪರ್ಫಾರ್ಮಿಂಗ್ ಆರ್ಟಲ್ಲಿ ಆ ಥರ ಸಿಕ್ಕಿರೋದು ನಮ್ಮ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು ಸೊ ಅವನು ಚೆನ್ನಾಗಿ ಮಾಡ್ತಾನೆ ಅವನು ಆಮೇಲೆ ಸುಮ್ಮನೆ ಅವ್ನಿಗೆ ಏನೋ ಒಂದು ವಿಥೌಟ್ ಕ್ವಾಲಿಟಿ ತೊಗೊಂಡಿರೋದಲ್ಲ ಅವನು ಚೆನ್ನಾಗಿ ಮಾಡಿಲ್ಲ ಅಂದರೆ ಅದು ಕಾಣುತ್ತೆ ಸ್ಕ್ರೀನಲ್ಲಿ ಸಕಾಲಾಗಿ ಮಾಡ್ತಾನೆ ನೀವು ಈ ಮಾಡ್ತೀಯ ನನ್ನ ಸಿನಿಮಾದಲ್ಲಿ ಅಂತ ಕೇಳಿದಾಗ ಅವ್ರೇನು ಅಂತ ಹೇಳಿದ್ರು ಅವ್ನಿಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಒಂದೇ ಒಂದು ಸೀನ್ ಮಾಡಲ್ಲ ಅಂತ ಕೇಳ್ಕೊಂಡ ನಾನು ಅವ್ನಿಗೆ ಹೇಳಿರಲಿಲ್ಲ ಹೇಳಿದಾಗ ತುಂಬ ಖುಷಿಪಟ್ಟ ಅವನು ಸೊ ಹೀ ಈಸ್ ವೆರಿ ಹ್ಯಾಪಿ ಆ್ಯಂಡ್ ಲೆಟ್ಸ್ ಇವಾಗ ಶೂಟಿಂಗ್ ಟೈಮಲ್ಲಿ ಸ್ಟಾರ್ಟ್ ಆದಾಗ ಏನೇನಾಗುತ್ತೆ ನೋಡೋಣ ನೀವು ಹೇಗೆ ಸರ್ ಸ್ಟ್ರಿಕ್ಟ್ ಫಾದರಾ ಅಥವಾ ನಾನು ಯಾವುದ್ರಲ್ಲೂ ಸ್ಟ್ರಿಕ್ಟ್ ಇಲ್ಲ ನಾನು ನನ್ನ ಪಾಡಿಗೆ ನಾನು ನನ್ನ ಕೆಲಸದಲ್ಲಿ ಮಾತ್ರ ಸ್ಟ್ರಿಕ್ಟ್ ಅಷ್ಟೆ ಚಾನ್ಸೇ ಇಲ್ಲ ಅದೇನು ಮಾಡೋದು ಓದಲಿಲ್ಲ ಅಂದರೂ ಪರವಾಗಿಲ್ಲ ನನಗೆ ಸ್ಟ್ರೆಸ್ ಆಗ್ಬಾರ್ದು ಅಷ್ಟು ಅಪ್ಪ ಹೇಗೆ ಅದೇ ರೀತಿ ಮಕ್ಕಳು ಕೂಡ ಅದೇ ದಾರಿಯಲ್ಲಿ ಬರ್ತಾಯಿರ್ತಾರೆ ನನಗೆ ಚಿತ್ರರಂಗದಲ್ಲಿ ಆಸಕ್ತಿ ಇದೆ ಅಂತ ಹೇಳಿದ್ರು ನೀವು ಓಕೆ ಅಂತ ಹೇಳ್ತೀರಾ ಅಥವಾ ಬೇರೆ ಇಲ್ಲ ಫೀಲ್ಡ್ಗೆ ಹೋಗ್ತೀನಿ ಅಂತ ಹೇಳಿದ್ರು ಮುಂದೆ ಇಲ್ಲ ನಮ್ಮ ಇವಾಗ ನನ್ನ ತಂದೆ ನನಗೆ ಕೇಳಲಿಲ್ಲ ನೀನು ಏನು ಮಾಡಬೇಕು ನಿಂಗೆ ಇಷ್ಟ ಬಂದಿದ್ದು ಮಾಡು ಅಂತ ಹೇಳಿದ್ರು ನಾವು ಅದನ್ನು ಮಾಡ್ಕೊಂಡ್ಬಂದಿದ್ದೀವಿ ಯಾಕೆ ಹೇರಬೇಕು ಆಮೇಲೆ ನಮ್ಮ ಇಷ್ಟುಗಳನ್ನ ಅವ್ರ ಮೇಲೆ ಯಾಕೆ ಅವ್ರ ಇಷ್ಟದಲ್ಲಿ ಅವ್ರು ಬೆಳಿಬೇಕು ಸೊ ನನಗೇನೋ ಒಂದು ಇಷ್ಟ ಇರುತ್ತೆ ನಾನು ಅದನ್ನು ತೊಗೊಂಡೋಗಿ ಅವ್ನಿಗೆ ಮಾಡು 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 ಅನ್ನೋದಕ್ಕಿಂತ ಇಷ್ಟದಲ್ಲಿ ಬೆಳೀಲಿ ಆಮೇಲೆ ಸರ್ ಕೊನೆಯದಾಗಿ ಸಂದೇಶ ಪ್ರೊಡಕ್ಷನ್ಸ್ ಅಲ್ಲಿ ಜಂಟಿಯಾಗಿ ನೀವು ಕೂಡ ನಿರ್ಮಾಣ ಮಾಡ್ತಿದ್ರೆ ನಿಮ್ಮ ಒಂದು ಸಾಥ್ ಕೂಡ ಅದರಲ್ಲಿದೆ ಒಂದು ರೀತಿ ಪ್ರತಿ ಪ್ರತಿಷ್ಠಿತವಾದಂತಹ ಪ್ರೊಡಕ್ಷನ್ ಬ್ಯಾನರ್ ಅಂತಾನೆ ನಾವು ಹೇಳ್ಬೋದು ಹಲವಾರು ಕಲಾವಿದರಿಗೆ ಅನ್ನವನ್ನು ಕೊಟ್ಟಿದೆ ಏನು ಹೇಳ್ತೀರಾ ಆ ಪ್ರೊಡಕ್ಷನ್ ಬ್ಯಾನರ್ ಬಗ್ಗೆ ಮತ್ತೆ ಅದರಲ್ಲಿ ನೀವು ವರ್ಕ್ ಮಾಡ್ತೀರ ನೀವೇ ಹೇಳ್ಬಿಟ್ರಿ ಎಲ್ಲ ಇನ್ನೇನು ನಾವೇನು ಹೇಳೋಂಗಿಲ್ಲ ಅದೇ ಇಲ್ಲ ಏನಿಲ್ಲ ಅವ್ರು ನಾನು ಹೇಳೋದ್ನಲ್ಲ ಅವರು ನನಗೆ ಒಂಥರ ತಂದೆ ಸಮ ಸಮಾನ ಅವ್ರನ್ನ ನಾನು ಡ್ಯಾಡಿ ಅಂತಾನೆ ಕರೆಯೋದು ಸಂದೇ ನಾನು ಮಾತಾಡಬೇಕಾದ್ರೆ ಫೋನ್ ಎತ್ಕೊಂಡಾಗ ಆಯ್ತು ಡ್ಯಾಡಿಗೆ ಫೋನ್ ಮಾಡಿದ್ಯಾ ನೀನು ಇಲ್ಲ ಇಲ್ಲ ಆಯ್ತು ಇವಾಗ ಮಾಡೋ ನೀನು ನಾನು ಮಾತಾಡ್ತೀನಿ ಇಲ್ಲ ಡ್ಯಾಡಿ ಹತ್ರ ಮಾತಾಡ್ತೀನಿ ಈ ಥರನೇ ಕನ್ವರ್ಸೇಷನ್ ಆಗೋದು ಸೊ ಹೀ ಈಸ್ ಲೈಕ್ ಅ ಫಾದರ್ ಫಿಗರ್ ಟು ಮಿ ಆ್ಯಂಡ್ ಅವರು ಅಷ್ಟೇ ಪ್ರೀತಿ ಇಟ್ಟಿದ್ದಾರೆ ಅವರು ಅವ್ರ ಮಾತಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಯಾ ಈ ಸಿನಿಮಾ ಏನು ಪಿನ್ ಟು ಪಿನ್ ನನಗೆ ಹೇಳು ಇವತ್ತಿನವರೆಗೂ ಕೇಳಿಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟು ಅವರು ಈ ಸಿನಿಮಾ ಕೊಟ್ಟಿದ್ದಾರೆ ಸೊ ಅವರ ಒಂದು ನಂಬಿಕೆನ ಉಳಿಸ್ಕೋತೀನಿ ಅನ್ನೋ ಒಂದು ಗ್ಯಾರಂಟಿ ಇದೆ ಇಂದಿನಿಂದ ಕೇಸ್ ಕಿಕ್ ಸ್ಟಾರ್ಟ್ ಕೊಟ್ಟಿದ್ದೀರಾ ಜವಾಬ್ದಾರಿ ತುಂಬ ಇದೆ ಪ್ರೊಡ್ಯೂಸರ್ ಡೈರೆಕ್ಟರ್ ಆ್ಯಕ್ಟರಾಗಿ ಏನು ಹೇಳ್ತೀರಾ ಪ್ರೇಕ್ಷಕರಿಗೆ ಅದಲ್ಲದೆ ನೀವು ಜೀವನದಲ್ಲಿ ಏಳು ಬೀಳು ಎರಡನ್ನೂ ನೋಡಿಕೊಂಡು ಬಂದವರು ಅದೇ ತಾನೇ ಜೀವನ ಯಾವಾಗಲೂ ಗ್ರಾಫ್ ಹಿಂಗಿರಬೇಕು ಹಂಗಿದ್ರೆ ಮನುಷ್ಯ ಬದುಕಿದ್ದಾನೆ ಅಂತ ಒಂದೇ ಥರ ಇದೆ ಸತ್ತೊಬಿಟ್ಟಿದ್ದಾನೆ ಅಂತ ಸೊ ಗ್ರಾಫ್ ಯಾವಾಗಲೂ ಮೇಲೆ ಕೇಳಿಗೆ ಹೋಗ್ತಾ ಇರಬೇಕು ಮಾಡ್ತಾ ಇರೋಣ ಕೆಲಸ ಮಾಡ್ತಾ ಇರೋಣ ಆ್ಯಂಡ್ ಜನರನ್ನ ಎಂಟರ್ಟೈನ್ ಮಾಡೋದಷ್ಟೇ ನಮ್ಮ ಕೆಲಸ ಮಾಡ್ತಾ ಹೋಗೋಣ ಥ್ಯಾಂಕ್ ಯು ಎದೆಷ್ಟು ಟಾಕಿಂಗ್ ಸ್ಟಾರ್ ಸೂರ್ಜನ್ ಲೋಕೇಶ್ ಅವರ ಮಾತಾಗಿತ್ತು ಕ್ಯಾಮರಾಮನ್ ಜಗದೀಶ್ ಜೊತೆ ಕೀರ್ತಿಪಾಟ ವಿಸ್ತಾರ ನ್ಯೂಸ್ ಬೆಂಗಳೂರು